18ನೇ ಲೋಕಸಭೆಗೆ ನಡೆದಂತಹ ಮಹಾಚುನಾವಣೆ ಇಡೀ ಪ್ರಪಂಚದ ಸುಮಾರು 10% ಮತದಾರರು ಮತದಾನದಲ್ಲಿ ಭಾಗವಹಿಸಿ ಅತ್ಯಂತ ಶಾಂತಿಯುತವಾಗಿ ಈ ದೇಶದ ಮಹಾಚುನಾವಣೆಯನ್ನು ನೆರವೇರಿಸಿಕೊಟ್ಟು ಬಿಜೆಪಿ ಮತ್ತು ಎನ್ಡಿಎ ಮಿತ್ರಕೂಟ ಸುಮಾರು 293 ಹೆಚ್ಚು ಕ್ಷೇತ್ರಗಳಲ್ಲಿ ಜಯಶೀಲರಾಗಿ ಸಾಧನೆಯನ್ನು ಮಾಡಿದೆ. ಸ್ವಾತಂತ್ರ್ಯ ನಂತರ ಕಾಂಗ್ರೆಸ್ ಇತರ ಒಂದು ಪಕ್ಷ ಸತತವಾಗಿ 3ನೇ ಬಾರಿಗೆ ಸರ್ಕಾರವನ್ನು ರಚನೆ ಮಾಡ್ತಾ ಇರೋದು ನಮ್ಮ ಎನ್ಡಿಎ ಒಕ್ಕೂಟ. ಇದಕ್ಕೆ ಬೆಂಬಲ ಕೊಟ್ಟಂತ ಸಮಸ್ತ ಮತದಾರ ಬಂಧುಗಳಿಗೆ ಪಕ್ಷದ ಪರವಾಗಿ ಹೃತ್ಪೂರ್ವಕವಾಗಿ ಕೃತಜ್ಞತೆಯನ್ನು ಮೊದಲನೇದಾಗಿ ಸಲ್ಲಿಸ್ತಾ ಇದ್ದೀನಿ. ಎರಡನೇದು ವಿಶೇಷವಾಗಿ ಕರ್ನಾಟಕದಲ್ಲಿ ನಮ್ಮ ನಿರೀಕ್ಷೆ ತಕ್ಕಂತೆ ಕಾಂಗ್ರೆಸ್ ಹೇಳ್ತಾ ಇತ್ತು 2 ಡಿಜಿಟ್ ಅನ್ನ ದಾಟ್ತೀವಿ, ಕಮ್ಮಿ ಅಂದ್ರೂ ಕೂಡ 20 ಕ್ಷೇತ್ರಗಳಾದರೂ ಕೂಡ ನಾವು ಗೆಲ್ತೀವಿ ಅಂತ ಹೇಳಿ ಗೌರವಯುತ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು, ಆ ಪಕ್ಷದ ಅಧ್ಯಕ್ಷರು ಹೇಳ್ತಾ ಇದ್ರು. ಗ್ಯಾರಂಟಿ ಇತರೆ ಅಪಪ್ರಚಾರಗಳ ಮಧ್ಯದಲ್ಲಿ ಚುನಾವಣೆ ಮಾಡುವಂತ ಪ್ರಯತ್ನ ಮಾಡಿದ್ರು. ಇದ್ರ ಮಿಗಿಲಾಗಿ ನಮ್ಮ ಎನ್ಡಿಎ ಬಿಜೆಪಿ ಮತ್ತು ಜೆಡಿಎಸ್ ಒಟ್ಟಾಗಿ ಕರ್ನಾಟಕದಲ್ಲೂ ಕೂಡ 17 ಕ್ಷೇತ್ರಗಳಲ್ಲಿ ಬಿಜೆಪಿ, 2 ಕ್ಷೇತ್ರಗಳಲ್ಲಿ ಜೆಡಿಎಸ್, ಈ ರೀತಿ ಜನ ಬೆಂಬಲದೊಂದಿಗೆ ಸಾಧನೆಯನ್ನು ಮಾಡಿ ಕಾಂಗ್ರೆಸ್ನ ಒಂದು ಗೆಲ್ಲುವ ಒಂದು ಭ್ರಮೆಯಲ್ಲಿ ಏನಿದ್ರು ಕಾಂಗ್ರೆಸ್ ಪಕ್ಷಕ್ಕೆ ಮುಖಭಂಗ ಆಗಿದೆ ಅಂತೇಳಿ ಇವತ್ತು ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಇವತ್ತು ರಾಜ್ಯದ ಪ್ರಜ್ಞಾವಂತ ಮತದಾರ ಬಂಧುಗಳು ಒಂದು ದೂರದೃಷ್ಟಿಯನ್ನು ಇಟ್ಟುಕೊಂಡು ನರೇಂದ್ರ ಮೋದಿಜಿಯವರ ಒಂದು ನೇತೃತ್ವದಲ್ಲಿ ಈ ದೇಶವನ್ನು ಕಟ್ಟಬೇಕು ಅಂತ ಹೇಳಿ